ರಾಜ್ಯದಲ್ಲಿ ಹೆಣ್ಣುಮಕ್ಕಳು ಸೇಫ್ ಅಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಿದೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ವಿಡಿಯೋ ಮಾಡಿ ಹಲ್ಲೆ ಮಾಡಿದ್ದಾರೆ 9 ತಿಂಗಳ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದ್ದು ಕಿರಾತಕರೇ ತಮಗೆ ತಾವೇ ಹಳ್ಳ ತೋಡ್ಕೊಂಡ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ನಿಜವಾಗ್ಲೂ ಸೇಫ್ ಅಲ್ಲ ಅನ್ನಿಸ್ತಿದೆ ಮೈಸೂರಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ತಣ್ಣಗಾಗಿಲ್ಲ ಈಗ ಯಾದಗಿರಿಯಲ್ಲಿ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ बस कायतिद्द महिळेयन्न नाल्वरु कामुकरु कारल्लि अपहरण माडि बेत्तले माडि आकेगे हिंसे कोट्टु वीडियो फोटोगळन्नु तेगेदिद्दारे महिळेगे कोट्ट चित्र हिंसे वीडियो माडि सामाजिक जालतानगळल्लू हाकिद्दारे अण्ण कालिगे बीळ्तीनि अंत महिळे कण्णीरु बेत्तले माडि चित्र हिंसे कोट्टु अट्टहास ಮಹಿಳೆಯನ್ನ ಅಪಹರಿಸಿದ ಕಿರಾತಕರು ಆಕೆಯನ್ನ ಕನ್ಯಾಕೊಳ್ಳೂರು ರಸ್ತೆಗೆ ಎಳೆದೊಯ್ದು ಕಬ್ಬಿನ ಜಲ್ಲೆಯಿಂದ ಹಲ್ಲೆ ಮಾಡಿದ್ರು ಆಕೆಯನ್ನ ನಗ್ನಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅಣ್ಣ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳಿಕೊಂಡ್ರು ಕಿರಾತಕರ ಮನಸ್ಸು ಕರಗಿಲ್ಲ ಎಲ್ಲವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಮಹಿಳೆಗೆ ಬೆದರಿಕೆಯನ್ನು ಹಾಕಿದ್ರು 9 ತಿಂಗಳ ಹಿಂದೆ ನಡೆದಿದ್ದ ಕೃತ್ಯ ಈಗ ಬೆಳಕಿಗೆ ಕುಡಿದ ಮತ್ತಲ್ಲಿ ವಿಡಿಯೋ ಹರಿಬಿಟ್ಟ ಕಿರಾತಕರು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದ್ದಂತೆ ರಾಕ್ಷಸರು ಅಂದರ್ ಹೌದು 9 ತಿಂಗಳ ಹಿಂದೆ ಯಾದಗಿರಿಯ ಶಹಾಪುರ ತಾಲ್ಲೂಕಲ್ಲಿ ನಡೆದಿದ್ದ ಘಟನೆ ಇದು ಆರೋಪಿಗಳು ಇಷ್ಟು ದಿನ ವಿಡಿಯೋ ಇಟ್ಕೊಂಡು ಮಜಾ ತಗೊಳ್ತಿದ್ರು ಆದರೆ ಕುಡಿದ ಅಮಲ್ನಲ್ಲಿ ನಾಲ್ವರು ಕಿರಾತಕರಲ್ಲಿ ಒಬ್ಬ ಕಾಮುಕ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹಾಕಿದ್ದಾರೆ ಯಾವಾಗ ಮಾಧ್ಯಮಗಳಲ್ಲಿ ಇವತ್ತು ದೊಡ್ಡ ಸುದ್ದಿ ಆಯ್ತೋ ತಕ್ಷಣ ನಾಲ್ವರನ್ನು ಪೊಲೀಸರು ಬಂಧಿಸಿದ್ರು ಸ್ಥಳ ಮಹಜರು ಮಾಡಿ ಕಲಂ 354B 366 ದಾಖಲಿಸಿದ್ದಾರೆ ಮಹಿಳೆಯನ್ನು ಪತ್ತೆ ಮಾಡಿ ಆಕೆಯ ಹೇಳಿಕೆಯನ್ನು ಪಡೆದು ಕೇಸ್ ದಾಖಲಿಸಿದ್ದಾರೆ ಈಗಾಗಲೇ 4 ಜನನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ ಆ ದಿವಸ ಮಹಿಳೆಯಿಂದ ಕಿತ್ತುಕೊಂಡೋದ ಮೊಬೈಲ್ ಕೂಡ ನಾವು ಈ ದಿವಸ ವಶಕ್ಕೆ ನಾವು ತೆಗೆದುಕೊಂಡಿದ್ದೇವೆ ಹಾಗೂ ಒಂದು ಕಾರನ್ನು ಕೂಡ ಅವರು ಉಪಯೋಗಿಸಿದ್ರು ಆಕೆಯನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಲಿಕ್ಕೆ ಆ ಕಾರನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ ಯಾದಗಿರಿ ಪ್ರಕರಣ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ರಾಜಕೀಯ ಅಸ್ತ್ರನೂ ಆಗಿದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮಿನಿಸ್ಟ್ರಿ ಹೇಳ್ತಾರೆ ಮೈಸೂರಿಗೆ ಹೋಗ್ಬಿಟ್ಟು ಹೋಮ್ ಮಿನಿಸ್ಟರ್ ಆ 7.5 ಗಂಟೆಲಿ ಯಾಕೆ ಹೆಣ್ಮಗಳಲ್ಲಿ ಹೋಗಿದ್ಲು ಅಂತಂದ್ರೆ ಭಯ ಇದೆ ಅಂತ ಆಯ್ತಲ್ಲ ರಾತ್ರಿ ಹೊತ್ತು ತಿರುಗಾಡಬಾರದು ಹೆಣ್ಮಕ್ಳು ಅಂತ ಆಯ್ತಲ್ಲ ಇವ್ರ ಪ್ರಕಾರ ಮತ್ತೆ ಇವ್ರಿಗೇನ್ ರಕ್ಷಣೆ ಎಲ್ಲಿ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರನು ಯಾವತ್ತು ಇಂಥ ವಿಷಯದಲ್ಲಿ ಈ ರಾಜಿನೇ ಇಲ್ಲ ಏನು ಕಾನೂನಾತ್ಮಕವಾದಂಥ ಕ್ರಮಗಳನ್ನು ಇನ್ನೂ ಕಟ್ಟುನಿಟ್ಟಾಗಿ ಹೆಚ್ಚು ಏನಂದರೆ ಅಂಥ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೇಕಾದಷ್ಟು ಸುಧಾರಣೆಯನ್ನು ಮಾಡಿಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳಿಗೆ ಮಹಿಳೆಯ ಮೊದಲೇ ಪರಿಚಯ ಇತ್ತ ಹಣಕಾಸಿನ ವಿಷಯದಲ್ಲಿ ಇಂತಹ ಘಟನೆ ಆಗಿದೆಯಾ ಇಲ್ಲ ನಾಲ್ವರು ಕಾಮುಕರು ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ರಾ ಗೊತ್ತಿಲ್ಲ ಎಲ್ಲಾ ದಿಕ್ಕುಗಳಲ್ಲೂ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಆದರೂ ರಾಜ್ಯದಲ್ಲಿ ಹೆಣ್ಣುಮಕ್ಕಳ ವಿಷಯದಲ್ಲಿ ಆಗ್ತಿರೋ ದೌರ್ಜನ್ಯ ಪ್ರಕರಣ ನಿಜಕ್ಕೂ ನಾಚಿಕೆಗೇಡು ಮತ್ತು ತಲೆ ತಗ್ಗಿಸುವಂತದ್ದು ಯಾದಗಿರಿಯಿಂದ ನಾಗಪ್ಪ ಮಾಲಿಪಾಟೀಲ್ ಜೊತೆ ಕೃಷ್ಣ ಜೀವಿ ನ್ಯೂಸ್ 18 ಕನ್ನಡ ಬೆಂಗಳೂರು